ಏನಾಯ್ತು ವಿಶೇಷ? ಸ್ವಲ್ಪ ಜಾಸ್ತಿನೇ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದೀರಿ. ಏನು ಕಮ್ಮಿ ಇಲ್ಲ. ಸರಿ, ಇವತ್ತು ವಿಮೆನ್ಸ್ ಡೇ ಅಲ್ವಾ? ಓಕೆ, ಸೊ ವಿಮೆನ್ಸ್ ಡೇ ಬ್ಯೂಟಿ ವಿತ್ ಬ್ರೈನ್ಸ್. ಸೊ ಎಷ್ಟು ಇಂಟೆಲಿಜೆಂಟ್ ಆಗಿದೆಯಾ ನೀನು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಒಂದಷ್ಟು ಕ್ವೆಶನ್ಸ್ ಕೇಳ್ತೀನಿ ನಾನು, ಅದಕ್ಕೆ ನೀನು ಎಷ್ಟು ಉತ್ತರ ಕೊಡ್ತೀಯ ನೋಡೋಣ. ಸ್ಕೂಲ್ ನೆನ್ಪು ಮಾಡಬಾರ್ದು, ನಾನು ಲಾಸ್ಟ್ ಬೆಂಚ್ ಸ್ಟೂಡೆಂಟ್. ಆ್ಯಕ್ಚುಲಿ ಸ್ಕೂಲಿಂದಂತೂ ಅಲ್ಲ ಪ್ರಶ್ನೆಗಳು, ಅದಕ್ಕಿಂತ ಸ್ವಲ್ಪ ಮೆಚೂರ್ಡ್ ಪ್ರಶ್ನೆಗಳನ್ನು ಕೇಳ್ತೀನಿ, ನೋಡೋಣ ಎಷ್ಟಕ್ಕೆ ಉತ್ತರ ಕೊಡ್ತೀಯ ಅಂತೇಳಿ. ಓಕೆ, ಕೇಳ. ನೊಬೆಲ್ ಪ್ರೈಸ್ ಪಡೆದಂಥ ಮೊದಲ ಮಹಿಳೆ ಯಾರು? ಅದ್ಯಾರಿಗೆ ಗೊತ್ತಿಲ್ಲ, ಮದರ್ ತೆರೇಸಾ ಅವರು. ಅರೇ ವಾಹ್, ಏಯ್ ಸೂಪರ್. ಮೆಡಿಕಲ್ ಗ್ರಾಜ್ಯುಯೇಟ್ ಆದಂಥ ಮೊದಲ ಭಾರತೀಯ ಮಹಿಳೆ? ಆನಂದಿ ಗೋಪಾಲ್ ಜೋಶಿ. ಬಟ್ ಅನ್ಫಾರ್ಚುನೇಟ್ ಏನು ಗೊತ್ತಾ, 1887 ಅಲ್ಲಿ ಅವರು ಫಿಸಿಷಿಯನ್ ಆದರು, ಬಟ್ ಕೆಲವೇ ತಿಂಗಳಲ್ಲಿ ಅವರು ಸತ್ತೋಗ್ಬಿಟ್ರು. ಪದ್ಮಶ್ರೀ ಅವಾರ್ಡ್ ಪಡೆದಂಥ ಮೊದಲ ಮಹಿಳಾ ಸ್ಪೋರ್ಟ್ಸ್ ಪರ್ಸನ್? ಪಿ ಟಿ ಉಷಾ. ರಾಂಗ್. ಆರ್ತಿ ಸಹ, ಇವರು ಲಾಂಗ್ ಡಿಸ್ಟೆನ್ಸ್ ಸ್ವಿಮ್ಮರ್, ಮೊದಲ ಭಾರತೀಯ ಸೈಂಟಿಸ್ಟ್. ಆಸಿಮಾ ಚಟರ್ಜಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ಇವರು ರಿಸರ್ಚ್ ಅನ್ನ ಮಾಡಿದ್ರು ಅಂಡ್ ಮೆಡಿಸಿನಲ್ ಪ್ಲಾಂಟ್ಸ್ ಬಗ್ಗೆ. ಕ್ವೀನ್ ಆಫ್ ಗಝಲ್ಸ್ ಅಂತ ಯಾರನ್ನು ಕರಿತೀವಿ? ಇಂಡಿಯಾದವರ? ಅಲ್ಲ, ಇಂಡೋನೇಷ್ಯಾದವರು. ಬೇಗಂ ಅಖ್ತರ್, ಇವರು ಪದ್ಮಭೂಷಣ ಪ್ರಶಸ್ತಿ ಕೂಡ ಪಡ್ಕೊಂಡ್ರು. ಇದಂತೂ ಹೇಳಲೇಬೇಕು, ಮೊದಲ ಕಮರ್ಷಿಯಲ್ ಪೈಲಟ್ ಫೀಮೇಲ್ ಯಾರು? ಕಲ್ಪನಾ ಚಾವ್ಲಾ. ಕ್ಯಾಪ್ಟನ್ ಪ್ರೇಮ್ ಮಾಥುರ್, ಸೊ ಇವರು ಮೊದಲ ಭಾರತ ಮತ್ತು ಬ್ರಿಟಿಷ್ ಪೈಲಟ್ನ ಲೈಸೆನ್ಸ್ ಹೋಲ್ಡರ್. ಇವರು ಮೊದಲ ಭಾರತೀಯ ಮಹಿಳಾ ಗ್ರಾಜ್ಯುಯೇಟ್ ಯಾರು, ಪದವೀಧರೆ? ಮೊದಲ ಭಾರತೀಯ ಮಹಿಳಾ ಗ್ರಾಜ್ಯುಯೇಟ್ ಚಂದ್ರಮುಖಿ ಬಸು, ಅದು 1882 ಅಲ್ಲಿ. ನೆಕ್ಸ್ಟ್, ಓಕೆ, ಮೊದಲ ಮಹಿಳಾ ಅಡ್ವೊಕೇಟ್ ಯಾರು? ನಮ್ಮ ಅಪ್ಪ ಕೋರ್ಟಲ್ಲಿ ಇದ್ದಾರೆ. ಫೋನ್ ಮಾಡ್ಬಿಟ್ಟು ಫೋನೋ ಫ್ರೆಂಡ್ ತಗೊಳ್ಳೋಣ. ಕಾರ್ನೇಲಿಯಾ ಸೊರಾಬ್ಜಿ ಅಂತ, ಸೊ ಇವರು ಮೊದಲ ಮಹಿಳೆ, ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಓದಿದ್ದು. ಇದಂತೂ ನಿನ್ಗೆ ಗೊತ್ತೇ ಇದ್ದಿರತ್ತೆ. ಓಕೆ, ಗೊತ್ತಿರಲೇಬೇಕು. ಐರನ್ ಲೇಡಿ ಆಫ್ ಇಂಡಿಯಾ? ಇಂದಿರಾ ಗಾಂಧಿ. ಹೆಂಗೆ? ಸೂಪರ್, ಅದು ಗೊತ್ತಿರಲೇಬೇಕಲ್ಲ. ನೋಡಿದ್ರಾ, ಎಲ್ಲದರಲ್ಲೂ ನಾವೇ ಗ್ರೇಟ್. ಇದಕ್ಕೇನು ಕಮ್ಮಿ ಇಲ್ಲ. ಯಾಕೆ, ನಾವು ಯಾವ್ದ್ರಲ್ಲಿ ಕಮ್ಮಿ ಇದ್ದೀವಿ? ಆಯ್ತಮ್ಮ, ನೀನೇ ಗೆದ್ದೆ, ಐ ಸರೆಂಡರ್. ಸರಿನಾ? ವಿಮೆನ್ಸ್ ಆರ್ ಆಲ್ವೇಸ್ ಗ್ರೇಟ್ ಅಂಡ್ ಸ್ಪೆಷಲ್. ಹ್ಯಾಪಿ ವಿಮೆನ್ಸ್ ಡೇ. ಹೇ, ಹೌದು, ನಮ್ಮ ಇಂದಿರಾ ಸಿನಿಮಾ ನೆಕ್ಸ್ಟ್ ಅಪ್ಡೇಟ್ಸ್ ಹೇಳಲಿಲ್ಲ. ಬನ್ನಿ, ಇಲ್ಲಿ ಹೇಳ್ತೀನಿ. ನಿಜನಾ? ವಾವ್, ಎಸ್. ಹಾಗಿದ್ರೆ ಇದೇ 11ನೇ ತಾರೀಕು ನಮ್ಮ ವಿಡಿಯೋ ಸಾಂಗ್, ಲವ್ಲಿ ವಿಡಿಯೋ ಸಾಂಗ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ಹೇಳ್ತೀವಿ. ಕೀಪ್ ಫಾಲೋಯಿಂಗ್.